ಮುದು ಬಂಗಾರ. ಕೃಷ್ಣ ಅಂಜುಮಜ್ಜಿ, ಒಳ್ಳೇದಾಗ್ಲಪ್ಪ, ಸಾಕು ಇರ್ಲಿ ಬಿಡಮ್ಮ. ಅಲ್ಲ, ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ಬಾ ಬಾ ಕಂದ, ಬಾ ಬಾ ಒಳಗೆ ಬನ್ನಿ. ಆ ಆ ಬನ್ನಿ ಕೂತ್ಕೊಳ್ಳಿ. ಆ ಆ ಗುಡ್ಡು, ಏ ಗುಡ್ಡು, ಬಾ ಇಲ್ಲಿ ಹೋಗಿ ಅಂಗಡಿಯಿಂದ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾ. ಆ ಇಲ್ಲಿ ಕೇಳು, ಮರೀದೆ ಮಿಠಾಯಿ ತಗೊಂಡ್ ಬಾ, ಕೃಷ್ಣನ್ಗೆ ಅದು ತುಂಬಾ ಇಷ್ಟ. ಹೋಗು ಬೇಗ ತಗೊಂಡ್ ಬಾ. ಹೋಗ್ಲಿ ಬಿಡಿ, ಯಾಕಿದಿಲ್ಲ. ಎಷ್ಟು ದಿನ ಆದ್ಮೇಲೆ ನನ್ನ ನೋಡಕ್ ಬಂದಿದೀಯ? ಅದ್ ಸರಿ ನನ್ಗೆ ಹೇಳು, ಇದ್ದಕ್ಕಿದ್ದಾಗೆ ನನ್ನ ನೆನಪು ಹೇಗ್ ಬಂತು? ಅದು ಇದೇ ದಾರಿ ಮೇಲೆ ಹೋಗ್ತಿದ್ದೆ, ಸುರಭಿನೂ ಜೊತೆಲೇ ಇದ್ಲು. ಅಮ್ಮ ಅಜ್ಜಿ ಏನ್ ಮಾಡ್ತಾರೆ ಅಂತ ಇವಳಿಗೆ ತೋರಿಸೋಣ ಅಂತ ಕರ್ಕೊಂಡ್ ಬಂದೆ. ಒಳ್ಳೆ ಕೆಲ್ಸ ಮಾಡ್ದೆ ಇವಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದು. ಪುಟ್ಟ, ನೀನ್ ಇಲ್ಲಿಗೆ ಮೊದಲನೇ ಸಲ ಬಂದಿದೀಯಲ್ಲ. ಹೌದು ಕೃಷ್ಣ, ಒಂದು ವಾರದಿಂದ ದಾಮಿನಿ ಇಲ್ಲಿಗೆ ಬಂದಿಲ್ಲ, ಅವಳು ಫೋನ್ ಕೂಡ ಮಾಡಿಲ್ಲ. ಎಲ್ಲ ಸರಿಯಾಗಿದೆ ತಾನೆ? ಅವ್ರು ಆರಾಮಾಗಿದ್ದಾರೆ. ಸವಿತಾ, ಹಾ ಹೇಳಿ. ಆ ಹಾಲ್ಕವ ತಗೊಂಡ್ ಬಾ. ಹಾ ತರ್ತಿದ್ದೀನಿ. ತಗೋ ಪುಟ್ಟ, ತಿನ್ನು ತಿನ್ನು. ಪುಟ್ಟ ಯಾಕೆ ನಾಚ್ಕೋತಿದೀಯ? ಮೇಲಿರೋ ದಯೆಯಿಂದ, ದಾಮಿನಿ ಶ್ರಮದಿಂದ, ಈ ಕೇರಿ ನೆಲದಿಂದ ಬಡತನ ಅನ್ನೋದೇ ಹೊರಟೋಯ್ತು ನೋಡು. ಇಲ್ಲಿರೋ ಯಾವ ಹೆಂಗಸರು ಇನ್ನೊಬ್ಬರ ಮನೆಗೆ ಕೆಲ್ಸಕ್ಕೆ ಅಂತ ಹೋಗಲ್ಲ. ಎಲ್ರಿಗೂ ಉದ್ಯೋಗ ಸಿಕ್ಕಿದೆ ನಮ್ ದಾಮಿನಿ ಫ್ಯಾಕ್ಟ್ರಿಲಿ. ನನ್ಗಿವತ್ತು ನೆನಪಿದೆ, ಒಂದಿನ ದಾಮಿನಿ ಇಲ್ಲಿಗೆ ಬಂದ್ಲು, ಮತ್ತೆ ಹೇಳಿದ್ಲು, ಅಂಜು ಮಜ್ಜಿ ಇದು 5,000 ಅಂತ, ಇದರಿಂದ ನಾವೇನಾದ್ರೂ ವ್ಯವಹಾರ ಶುರು ಮಾಡೋಣ ಅಂದ್ಲು. ನೋಡು, ಅದೇ 5,000 ಶುರು ಆದ ಈ ವ್ಯವಹಾರ ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಲಕ್ಷಗಟ್ಟಲೆ ವ್ಯವಹಾರ ಆಗತ್ತೆ ಪ್ರತಿ ತಿಂಗಳು. ಇದೆಲ್ಲ ಆ ಅಲ್ಲಾನ ಕೃಪೆನೆ. ಏನ್ ಹೇಳ್ಬೇಕಾಗಿತ್ತು ಹೇಳು ಅಪ್ಪು. ನಾನು ಏನ್ ಹೇಳ್ಬೇಕಾಗಿತ್ತು? ಹಾಸ್ಪಿಟಲ್ ಇಂದ ಮನೆಗ್ ಬಂದ ಮೇಲೆ 1 ವರ್ಷ ಹೇಗ್ ಕಳ್ದೆ ಅಂತ ನಿನಗ್ ನೆನ್ಪಿಲ್ಲ, ಆದ್ರೆ ನನಗ್ ನೆನ್ಪಿದೆ. ನಿನ್ನ ನೆನ್ಪುಗಳ ಜೊತೆ ಕೇವಲ ನಿನ್ ಹೆಂಡತಿ ಅಲ್ಲ, ನಾವು ನಿನ್ನ ಮಗ ಎಲ್ರು ಇದ್ವಿ. ಮಗ ತನ್ನ ನೆನ್ಪಿನ ಶಕ್ತಿನ ಕಳ್ಕೊಂಡಿರೋದನ್ನ ನೋಡೋದು ಒಬ್ಬ ತಾಯಿಗೆ ಅಷ್ಟು ಸುಲಭ ಅಲ್ಲ ಕಣೋ. ಇದ್ರ ಜೊತೆಗೆ ಯುವರಾಜ್ನ ಬೆಳೆಸೋದಿಕ್ಕೆ ನಾನ್ ಎಂತೆಂತ ಕಷ್ಟಗಳನ್ನ ಪಟ್ಟೆ ಗೊತ್ತಾ ನಿನ್ಗೆ? ನಾನು ಅಂದ್ಕೊಂಡೆ ನಿನ್ಗೆ ಎಲ್ಲ ಸತ್ಯನೂ ಹೇಳ್ಬಿಡ್ಬೇಕು ಅಂತ, ಆದ್ರೆ ಡಾಕ್ಟರ್ ಹೇಳಿದ ಮಾತು ನನ್ ಕಿವಿನಲ್ಲಿ ಗುಯ್ಗುಡ್ತಿತ್ತು. ನಿನ್ನ ಮಾನಸಿಕ ಸ್ಥಿತಿ ತುಂಬಾ ನಾಜೂಕಾಗಿದೆ ಅನ್ನೋದು. ಒಂದ್ ಕಡೆ ನೀನು, ಮತ್ತೆ ಇನ್ನೊಂದು ಕಡೆ ಯುವರಾಜ್. ಅವನು ಎಳೆ ಮಗು, ನಾನು ಯಾರು ನೋಡ್ಕೊಳ್ಳಿ? ನನಗೆ ಆ ಸಮಯದಲ್ಲಿ ಏನ್ ಸರಿ ಅನ್ನಿಸ್ತೋ ಅದನ್ನೇ ಮಾಡ್ದೆ. ಒಬ್ಬ ಮಗನ್ನ ಕಳ್ಕೊಂಡಿದ್ದೆ ನಾನು, ಮತ್ತೊಬ್ಬನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಆಗ ನನಗೆ ನನ್ನ ಮಗ ವೀರ್ ಮತ್ತೆ ಅವನ ಮಗನ ಜೀವನ ಬಿಟ್ಟು ಬೇರೆ ಯಾವುದು ಮುಖ್ಯ ಅನ್ನಿಸ್ಲಿಲ್ಲ ಕಣೋ. ನಮ್ ಯುವರಾಜ್ ದೊಡ್ಡವನಾಗ್ತಾ ಹೋದ, ನನಗ್ ಭಯ ಇತ್ತು ಒಂದ್ ವೇಳೆ ಅವನು ಅವ್ರ ಅಮ್ಮನ ಬಗ್ಗೆ ಕೇಳಿದ್ರೆ ನ
ನಾನು ಏನು ಉತ್ತರ ಕೊಡ್ಲಿ ಅಂತ ಹೇಗೆ ಹೇಳಲಿ ಅವರ ಅಮ್ಮ ಕೊಲೆ ಮಾಡಿರೋ ಆರೋಪದ ಮೇಲೆ ಶಿಕ್ಷೆ ಅನುಭವಿಸಿದಳೆ ಅಂತ ಒಂದು ವೇಳೆ ಅವನು ಹಠ ಮಾಡಿದಿದ್ರೆ ಅವರ ಅಮ್ಮನ ನೋಡಬೇಕು ಅಂತ ಆಗ ಅವನನ್ನ ನಾನು ಜೈಲಿಗೆ ಕರ್ಕೊಂಡು ಹೋಗಬೇಕಿತ್ತ अप्पय्या ना निम सहाय केळ्तिदीनि इवत्तु एन विषय अप्पु हेळु कंद हेळु एन विषय निम्मिंद ननगे सत्य गोत्तागबेकु अप्पय्या सत्य ऐन गोत्तागबेकु इवत्तु नन्न अव्वन बायिंद ओंदु मातु केळिदे मत्त आ मातु नन्न एदेन सीळ्कोंडु होरटोयितु अप्पय्या अव्व नन्न हत्र इष्टु वर्ष सुळ्ळु हेळिद्रु हदिनेंटु वर्षदिंद नन्न हेंडति बग्गे नन्न हत्र सुळ्ळु हेळ्तने बंदिद्दारे ಅವರು ನೀವು ಎಲ್ಲರೂ ನನ್ನಿಂದ ಎಲ್ಲರೂ ಸತ್ಯನ ಮುಚ್ಚಿಟ್ರಲ್ಲಪ್ಪಯ್ಯ ನಾನು ಅವರ ಹತ್ರ ಕೇಳಿದ್ರೆ ಅವರು ಮತ್ತೆ ಅದೇ ಸುಳ್ಳು ಹೇಳ್ತಾರೆ ಈ ಕ್ಷಣ ನನಗೆ ನಿಮ್ಮ ಮೇಲೆ ಮಾತ್ರ ವಿಶ್ವಾಸ ಇದೆ ಅಪ್ಪಯ್ಯ ನಾನು ಸತ್ಯ ತಿಳ್ಕೋಬೇಕು ಸತ್ಯ ಏನಂತ ತಿಳ್ಕೋಬೇಕು ಹೇಳಿ ಅಪ್ಪಯ್ಯ ಸತ್ಯನ ಇಲ್ಲ ನೋಡಿ ಅಪ್ಪಯ್ಯ चीटी नोट इफीसल इच्छा बर्दी प्रति चीटी प्रीति तुम नन नोटल का नन आणु के हेगा मोसगर्ति हेगो साध्य अय्या अपराधी हेगा इला अय्या हेंगसु के साध्य आ हेंगसु आ रीति माडोक साध्यने इल्ल हीगे तन्न गंड मत्ते मगन बिट्टु होग्तळ साध्यने इल्ल अदु अप्पय्य ना निम्म हत्र बेड्कोतीनि सत्य एनु अंत ननगे हेळ्बिडि इच्छे बग्गे ओंदोंदु विषयनु ननगे हेळि अप्पय्य अवळु हेगिद्लु अवळु अवळु नोडोदक्के हेगिद्लु अवळु एल्लि सिग्ताळे अप्पय्य ನಮ್ಮ ಮದುವೆ ಹೇಗಾಯ್ತು ಎಲ್ಲಾಯ್ತು ಯಾವ ಪರಿಸ್ಥಿತಿಯಲ್ಲಾಯ್ತು ಅಪ್ಪಯ್ಯ ಪ್ಲೀಸ್ ಸತ್ಯ ಏನು ಅಂತ ಹೇಳಿ ನನಗೆ ಗುಡ್ ಮಾರ್ನಿಂಗ್ ಅಮ್ಮೋಜಿ ಖುಷಿ ಆಗಿರು ಇವತ್ತು ತುಂಬಾ ತಡ ಮಾಡಿಬಿಟ್ಟೆ ಕೆಳಗೆ ಬರಕ್ಕೆ ತಿಂಡಿ ತಿನ್ನು ಇಲ್ಲ ಅಮ್ಮೋಜಿ ಈಗಾಗಲೇ ಲೇಟ್ ಆಗಿದೆ ನನ್ನ ದಾರಿಯಲ್ಲಿ ಏನಾದರೂ ತಿನ್ಕೋತೀನಿ ಇಲ್ಲಿ ನೋಡಿ ಏನಾದರೂ ತಿನ್ಕೊಂಡು ಹೋಗಿ ಹೋಗಿ ಬರ್ತೀನಿ ಮೋಜಿ ಬಾಯ್ ಸುರ್ಬಿ ಸುರ್ಬಿ ಸು ಹಲೋ ಅಂಜು ಮಮ್ಮ ಇವತ್ತೇನ್ ಬೆಳಬೆಳಗೇನೆ ಫೋನ್ ಮಾಡ್ಬಿಟ್ರಿ ಯಾವುದಾದರೂ ದೊಡ್ಡ ಆರ್ಡರ್ ಸಿಕ್ಕಿದೇನು ಮಗಳೇ ನಾನು ಆರ್ಡರ್ಗೋಸ್ಕರ ಫೋನ್ ಮಾಡಲಿಲ್ಲ ನಾನು ನಿನಗೆ ಏನು ಹೇಳಕ್ಕೆ ಫೋನ್ ಮಾಡಿದೆ ಅಂದ್ರೆ ಇಲ್ಲಿಗೆ ವೀರ್ ಬಂದಿದ್ದಾನೆ